ಕೆಎಲ್ಇ ಸಂಸ್ಥೆ ಅಂಕಲಿಯ ಅಂಗಸಂಸ್ಥೆಗಳ ನೇತೃತ್ವದಲ್ಲಿ ಶಿರಸಂಗಿ ಶ್ರೀ ತ್ಯಾಗವೀರ ಲಿಂಗರಾಜರ 161ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಾನಿಕ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಬಸವರಾಜ್ ಎಂ ಕೋರೆ ವಹಿಸಿದ್ದರು. ಕೆಎಲ್ಇ ಸಂಸ್ಥೆಯ ಎಸ್ಸಿ ಪದವಿ ಮಹಾವಿದ್ಯಾಲಯ ಮಹಾಲಿಂಗಪುರ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಶೋಕ್ ಎಂ ನರೋಡೆ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಲಿಂಗರಾಜರ ಜೀವನ ಧರ್ಮ ಮತ್ತು ದಾನಗುಣಗಳನ್ನು ಕುರಿತು ಕೊಂಡಾಡಿದರು. ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಅಣ್ಣಾಸಾಹೇಬ್ ಜಕಾತಿ, ತುಕಾರಾಂ ಪಾಟೀಲ್, ರತ್ನಾಕರ್ ಚಿಕಲಿ, ವಿಶ್ವನಾಥ್ ನಷ್ಟೆ ಉಪಸ್ಥಿತರಿದ್ದರು. ಆರು ಮಹಾವಿದ್ಯಾಲಯದ ಮುಖ್ಯಸ್ಥರಾದ ಪ್ರೊಫೆಸರ್ ಆರ್ಸಿ ಪಾಟೀಲ್, ಪ್ರೊಫೆಸರ್ ಎಕೆ ಪಾಟೀಲ್, ಶ್ರೀಮತಿ ಜೆಎಸ್ ತಮಗೊಂಡ, ಬಿಎಸ್ ಅಂಬಿ, ಶ್ರೀಮತಿ ಭಾರತಿ ಪಾಟೀಲ್ ಇವರು ಹಾಜರಿದ್ದರು. ಶ್ರೇಷ್ಠ ಸಾಹಿತಿಗಳಾದ ಚಂಪಾರವರ ನಿಧನವನ್ನು ಶೋಕಿಸಿ ಮೌನಾಚರಣೆಯನ್ನು ಮಾಡಲಾಯಿತು. ಶ್ರೀ ಬಸವಪ್ರಭು ಕೋರೆ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಹೇಳಿದರು. ಶ್ರೀಮತಿ ಜೆಎಸ್ ತಮಗೊಂಡ ಅವರು ಸ್ವಾಗತಿಸಿದರು. ಪ್ರೊಫೆಸರ್ ಬಿಜಿ ಜಾವೂರ್ ಅವರು ನಿರೂಪಿಸಿದರು. ಕುಮಾರಿ ಪೂರ್ಣಿಮಾ ಕೆಂಚನವರ್ ವಂದಿಸಿದರು. ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದುಂಗಡೆ ಅವರ ವರದಿ.